ಎಲ್ಲರಿಗೂ ದೇವರು ಸೇರಿಸಿ ಕೊಡೋದಿಲ್ಲ ಅವನವನ ಕೃತ್ಯಗಳಿಗೆ ಪ್ರಯಾಸಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುತ್ತೇನೆಂದು ದೇವರು ಹೇಳುತ್ತಾ ಇದ್ದಾರೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಅನೇಕ ಸಾರಿ ನಮಗೆ ಸಮಯ ಇಲ್ಲ ಬೇಗನೆ ಏನು ಕೊಡುತ್ತೀರೋ ಕೊಡ್ರಿ ಯಾವುದಾದರೂ ಒಂದು ಬಿಸ್ನೆಸ್ ಮಾಡುವಾಗ ಬೇಗನೆ ಅದು ಬಿಸ್ನೆಸ್ ಬೆಳಿಬೇಕು ಮಕ್ಕಳನ್ನು ನಾವು ಓದಿಸುವಾಗ ಬೇಗನೆ ಅವರು ಕೆಲಸಕ್ಕೆ ಹೋಗಬೇಕು ಯಾಕೆಂದರೆ ನಮಗೆ ತಾಳ್ಮೆ ಇರೋದಿಲ್ಲ ಬೇಗನೆ ನಡೆಯಬೇಕು ನನ್ನ ಪ್ರಿಯ ದೇವಜನವೇ ಇವತ್ತು ದೇವರು ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ ಪ್ರತಿಫಲ ಕೊಡಬೇಕು ಅದು ಯಾವಾಗ ಕೊಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಏನು ಕೊಡಬೇಕು ನಿನಗೆ ಪ್ರತಿಫಲ ಕೊಡಬೇಕು ಯಾವಾಗ ಕೊಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಇವತ್ತು ಕೆಲಸಕ್ಕೆ ಬಂದಾಗ ಹಾ ಕೆಲಸಕ್ಕೆ ಬಂದಿದೆಯಾ ತಗೋ ಅಮೌಂಟ್ ತಗೊಂಡ್ಬಿಡು ಅಂತ ಯಾಕೆ ಹೇಳಲ್ಲ ತಿಂಗಳಲ್ಲಿ ತಿಂಗಳ ಕೆಲಸ ಮಾಡೋಕ್ಕೆ ಬಂದವರಿಗೆ ಹೇಗಿದ್ರು ಈ ತಿಂಗಳೆಲ್ಲ ಕೆಲಸಕ್ಕೆ ಬರ್ತೀಯ ತಗೋ ದುಡ್ಡು ಅಂತ ಕೊಟ್ಬಿಡ್ತಾರ ಕೊಡೋದಿಲ್ಲ ಪ್ರೀತಿಯೋಜನವೇ ಮನುಷ್ಯರು ನಾವು ಮಾಡಿದ ಮೇಲೆ ದಿನ ಕಳೆದ ಮೇಲೆ ಅವರ ಕೆಲಸ ಆದ ಮೇಲೆ ಅವರೇನು ಮಾಡ್ತಾರಂದ್ರೆ ಸಂಬಳವನ್ನು ಕೊಡುತ್ತಾರೆ ಇವತ್ತು ನಾವು ಕೂಡ ಆತ್ಮೀಕವಾಗಿ ದೇವರ ರಾಜ್ಯಕ್ಕೂ ದೇವರ ನಾಮಮಹಿಮಾರ್ಥವಾಗಿ ಮಾಡಿದ ಪ್ರತಿ ತ್ಯಾಗವನ್ನು ಮಾಡಿದ ಪ್ರತಿ ಕೆಲಸವನ್ನು ಪಟ್ಟ ಪ್ರತಿ ಪ್ರಯಾಸವನ್ನು ದೇವರು ಅರಿತಿದ್ದಾರೆ ದೇವರಿಗೆ ಗೊತ್ತಿದೆ ಆತನು ಹೇಳುತ್ತಾ ಇದ್ದಾನೆ ನಿಮ್ಮ ಪ್ರತಿಯೊಬ್ಬ ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ಎಲ್ಲರಿಗೂ ದೇವರು ಸೇರಿಸಿ ಕೊಡೋದಿಲ್ಲ ಅವನವನ ಕೃತ್ಯಗಳಿಗೆ ಪ್ರಯಾಸಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುತ್ತೇನೆಂದು ದೇವರು ಹೇಳುತ್ತಾ ಇದ್ದಾರೆ ಆ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರಕಟಣೆಯ ಗ್ರಂಥ 2 23 ವಚನದ 2 ಭಾಗಕ್ಕೆ ನಾವು ಹೋಗುವಾಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲರೂ ಮನುಷ್ಯರು ಅಂದರೆ ಮನುಷ್ಯರು ಮುಖ ನೋಡಿ ಅವರನ್ನು ಮಾತಾಡುವುದು ಮುಖ ನೋಡಿ ಅವರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವುದು ಎಲ್ಲವನ್ನ ಮಾಡಬಹುದು ದೇವರು ಇವತ್ತು ಹೇಳ್ತಾ ಇದ್ದಾರೆ ನಾನು ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆ ಇವತ್ತು ನಮ್ಮ ದೇಹ ಇದೆಯಲ್ವಾ ತಲೆಯಿಂದ ಪಾದದವರೆಗೂ ಈ ಒಂದು ಏನು ಸ್ಕಿನ್ ಅಂತ ಹೇಳ್ತೀವೋ ಏನು ಈ ಚರ್ಮ ಹೇಳ್ತೀವೋ ಈ ಚರ್ಮದಿಂದ ಒದೆಯಲ್ಪಟ್ಟಿದೆ ಈ ಚರ್ಮದ ನಂತರ ನರಗಳು ರಕ್ತವು ಮಾಂಸವು ಎಲುಬುಗಳು ಇದೆ ಅಲ್ವಾ ಈ ಚರ್ಮ ಸುಲಿದು ಬಿಟ್ಟರೆ ಅಂದರೆ ತೆಗೆದು ಬಿಟ್ಟರೆ ಹೇಗೆ ದರಿದ್ರವಾಗಿ ಕಾಣಿಸ್ತೇವೆ ಅಲ್ವಾ ಒಂದು ಕೋಳಿಯನ್ನು ತೆಗೆದುಕೊಳ್ಳಿ ಒಂದು ಪ್ರಾಣಿಯನ್ನು ತೆಗೆದುಕೊಳ್ಳಿ ಒಂದು ವೇಳೆ ಯಾರಾದರೂ ನಾನ್ ವೆಜಿಟೇರಿಯನ್ ಇದ್ದರೆ ಸಾರಿ ಆದರೆ ಅದನ್ನು ತೆಗೆಯುವಾಗ ಚೆನ್ನಾಗಿರಲ್ಲ ದೇವರು ಪ್ರತಿ ಪ್ರಾಣಿ ಪ್ರತಿ ಮನುಷ್ಯ ಪ್ರತಿ ಜೀವಿಗೂ ಒಂದು ಇದನ್ನು ಒದಿಸಿದ್ದಾನೆ ಕೆಲವರಿಗೆ ರೆಕ್ಕೆಪ್ಪು ಕೆಲವು ಪಕ್ಷಿಗಳಿಗೆ ರೆಕ್ಕೆಪ್ಪುಗಳು ಕೆಲವು ಪ್ರಾಣಿಗಳಿಗೆ ಕೆಲವು ವಿಧ ವಿಧವಾದಂಥ ಕೊಂಬು ಇಲ್ಲವೇ ಬೇರೆ ಬೇರೆ ಒಂಟೆಯನ್ನು ನೋಡಿದರೆ ಅದರೊಂದು ಆಕಾರ ಬೇರೆ ಮುಳ್ಳು ಹಂದಿ ನೋಡಿದರೆ ಒಂದು ಥರ ಆಕಾರ ಬೇರೆ ಆನೆಯನ್ನು ನೋಡಿದರೆ ಒಂಥರ ಆಕಾರ ಬೇರೆ ಮನುಷ್ಯರೆಲ್ಲರೂ ಒಂದೇ ರೀತಿಯಾಗಿದ್ದಾರೆ ಅವರಿಗೆ ದೇವರು ಚರ್ಮದ ಅಂಗಿಯನ್ನು ಒದಿಸಿದ್ದಾನೆ ಅಂತ ನಾವು ನೋಡುತ್ತೇವೆ ಅಂದರೆ ಅದು ಅರ್ಥ ಅದು ಬಟ್ಟೆ ಥರ ಬಟ್ ಅದಕ್ಕೆ ಮೇಲೆ ನಾವು ನೋಡುವುದಾದರೆ ಇದು ಚರ್ಮ ನಮಗೇನಿದೆಯೋ ಇದೆ ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ ಮನುಷ್ಯರು ಈ ಚರ್ಮದ ಮೇಲೆ ನೋಡ್ತಾರೆ ಪೂರ್ತಿ ಚರ್ಮದ ಮೇಲೆ ನೋಡ್ತಾರೆ ಆದರೆ ದೇವರು ನಿನ್ನ ಅಂತರದಲ್ಲಿರುವ ಅಂತರ ಅಂದರೆ ಒಳಗಿರುವ ಪ್ರತಿ ಇಂದ್ರಿಯಗಳನ್ನು ನೋಡಿದ್ದಾರೆ ಇಲ್ಲಿ ಈ ವಿಡಿಯೋ ನೋಡುವಂಥ ನಿಮ್ಮಲ್ಲಿ ನನ್ನಲ್ಲಿ ಕೆಲವರ ಅಂಗಾಂಗಗಳು ಬಲಹೀನವಾಗಿವೆ ರಕ್ತದಲ್ಲಿ ಶುಗರ್ ಜಾಸ್ತಿ ಇರೋದು ದೇಹದಲ್ಲಿ ಬಿ ಪಿ ಹೈ ಇರೋದು ನರದೌರ್ಬಲ್ಯ ಎಲುಬು ವೀಕ್ನೆಸ್ಸು ರಕ್ತದಲ್ಲಿ ಇನ್ಫೆಕ್ಷನ್ನು
ಒಂದು ವೇಳೆ ವೆರಿಕೋಸ್ ಪೇನ್ ಸಮಸ್ಯೆಗಳು ಅಲರ್ಜಿಯ ಸಮಸ್ಯೆಗಳು ಆಲೋಚನೆ ಮಾಡಿ ತಲೆಯಿಂದ ಪಾದದವರೆಗೂ ವಿಧ ವಿಧವಾದ ರೋಗ ವಿಧ ವಿಧವಾದ ಸಂಕಟಗಳು ಮನುಷ್ಯರಿಗೆ ಇದೆ ಕೆಲವರಿಗೆ ಕೂದಲು ಸಮಸ್ಯೆ ಕೆಲವರಿಗೆ ಉಗುರು ಸಮಸ್ಯೆ ಕೆಲವರಿಗೆ ಕಣ್ಣು ದೃಷ್ಟಿ ಸರಿಯಿಲ್ಲ ಕೆಲವರಿಗೆ ಬಾಯಿ ಮಾತು ಸರಿಯಿಲ್ಲ ಒಬ್ಬೊಬ್ಬರಿಗೂ ಒಂದೊಂದು ಕಾಲು ಕೈ ಆದರೆ ದೇವರ ವಾಕ್ಯ ಹೇಳುತ್ತದೆ ನಿನ್ನ ದೇವರು ನಿನ್ನನ್ನ ನಿನ್ನ ಅಂತರಂಗದಲ್ಲಿ ಅಂದರೆ ಒಳಗಿರುವ ಪ್ರತಿ ಇಂದ್ರಿಯವನ್ನು ನೋಡುವಂತ ದೇವರಾಗಿದ್ದಾರೆ ಒಂದು ವೇಳೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಎಲ್ಲೋ ಒಂದು ಸ್ವಲ್ಪ ನಮಗೆ ನೋವುತ್ತಾ ಇದೆ ತಲೆ ನೋವುತ್ತಾ ಇದೆ ಅಂತ ಹೇಳಿದ್ರೆ ಎಷ್ಟೋ ಮೆಡಿಕೇಶನ್ ಕೊಟ್ಟ ನಂತರ ಏನೇನೋ ಟೆಸ್ಟ್ಗಳನ್ನು ಮಾಡ್ತಾರೆ ಎಲ್ಲಿ ಯಾವ ಕಾರಣಕ್ಕೆ ಆ ನೋವು ಬರ್ತಾ ಇದೆ ಅಂತ ಪ್ರಯತ್ನ ಮಾಡ್ತಾರೆ ಅವರಿಗೆ ಗೊತ್ತಿಲ್ಲ ಆದರೆ ಈ ದೇಹ ದೇವರು ಉಂಟು ಮಾಡಿರುವುದರಿಂದ ನಿಮ್ಮ ದೇಹವನ್ನು ದೇವರು ಉಂಟು ಮಾಡಿರುವುದರಿಂದ ಎಲ್ಲಿ ಸಮಸ್ಯೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಅಂತರಿಂದ್ರಿಯವನ್ನು ತಿಳಿದವನು ನಿನ್ನ ದೇವರು ನಿನ್ನ ಶರೀರದ ಡಿಫೆಕ್ಟ್ಸ್ ನಿನ್ನ ಶರೀರದ ಬಲಹೀನತೆ ನಿನ್ನ ಶರೀರದಲ್ಲಿ ಇರುವಂಥ ಎಲ್ಲ ತೊಂದರೆ ಆತನು ಅರಿತವನಾಗಿದ್ದಾನೆ ಆತನು ಅರಿತವನಾಗಿದ್ದಾನೆ ಡಾಕ್ಟರ್ಗಳಿಗೆ ಗೊತ್ತಿಲ್ಲ ಹೆತ್ತ ತಂದೆ ತಾಯಿಗಳಿಗೂ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಒಳಗಡೆ ಏನು ತೊಂದರೆ ಇದೆ ಅಂತ ಗೊತ್ತಾ ಗೊತ್ತಿಲ್ಲ ಹೆಂಡತಿಗೆ ಗೊತ್ತಾ ಗಂಡನಿಗೆ ಗೊತ್ತಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಗೊತ್ತಾ ಗೊತ್ತಿಲ್ಲ ಟೆಸ್ಟ್ ಮಾಡಿದಾಗ ಮಾತ್ರ ಅವರಿಗೆ ಗೊತ್ತಾಗ್ತದೆ ಓಕೆ ಒಳಗಡೆ ಈ ಥರದ ಸಮಸ್ಯೆ ಇದೆ ಅಂತ ಇಲ್ಲದೆ ಹೋದರೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಆದರೆ ಉಂಟು ಮಾಡಿದ ಆತನಿಗೆ ಗೊತ್ತಿದೆ ನಾವೆಲ್ಲ ನೋಡ್ತೀವಲ್ಲ ಟಿ ವಿ ಮಾಡಿದಾಗಲೂ ಒಂದು ಬಲ್ಪ್ ಮಾಡಿದಾಗಲೂ ಒಂದು ಮೊಬೈಲ್ ಮಾಡಿದಾಗಲೂ ಒಂದು ಐರನ್ ಬಾಕ್ಸ್ ಮಾಡಿದಾಗಲೂ ಒಂದು ಮಿಕ್ಸಿ ಮಾಡಿದಾಗಲೂ ಮೇಲುಗಡೆ ಮಾತ್ರ ನಾವು ಅದನ್ನು ಚಂದವಾಗಿ ನೋಡುತ್ತೇವೆ ಅದನ್ನು ತಯಾರು ಮಾಡಿದವರಿಗೆ ಗೊತ್ತು ಒಳಗಡೆ ಎಷ್ಟು ವೈರನ್ನು ಕೊಟ್ಟರೆ ಯಾವ ಕಲೆಕ್ಷನನ್ನು ಕೊಟ್ಟರೆ ಎಲ್ಲಿಂದ ಲೈಟ್ ಹೊರಿಯುತ್ತೆ ಎಲ್ಲಿ ಬಿಸಿ ಆಗುತ್ತೆ ಎಲ್ಲಿ ಚಕ್ರ ತಿರುಗುತ್ತೆ ಎಲ್ಲಿ ಬೊಂಬೆ ಬರುತ್ತೆ ಎಲ್ಲವನ್ನು ತಿಳಿದವರು ಯಾರು ಗೊತ್ತು ಅದನ್ನು ತಯಾರು ಮಾಡಿದವರು ಇವತ್ತು ಆ ದೇವರು ಅಂತರಿಂದ್ರಿಯಗಳನ್ನು ಉಂಟು ಮಾಡಿದ ನಿಮ್ಮ ಕರ್ತರು ನಿಮ್ಮ ಕುರಿತಾಗಿ ನಿಮ್ಮ ದೇಹದ ನೋವು ನಿಮ್ಮ ದೇಹದ ತೊಂದರೆ ಬಲಹೀನತೆ ಎಲ್ಲವನ್ನ ಅರಿತ ದೇವರಾಗಿದ್ದಾರೆ ಅದನ್ನು ಮಾತ್ರ ನೀವು ನಾನು ಮರೆತು ಹೋಗಬಾರ್ದು ಅದು ಕೆಟ್ಟೋಯ್ತಾ ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ದೇವರ ದೇವರೇ ಇದನ್ನು ನನ್ನ ಸರಿಪಡಿಸಿಕೊಡಪ್ಪ ಇದು ನಾನು ಇದರಿಂದ ನಾನು ವಿಮುಕ್ತಿ ಹೊಂದಬೇಕು ಇದು ನನಗೆ ಆರೋಗ್ಯ ಬರಬೇಕು ನನಗೆ ಸಹಾಯ ಮಾಡಪ್ಪ ಎಂದು ನಾವೇನು ಮಾಡಬೇಕಂದ್ರೆ ದೇವರ ಬಳಿಯಲ್ಲಿ ಕೇಳುವಂಥವರು ಆಗಿರಬೇಕು ಪ್ರಿಯ ದೇವಜನವೇ ದೇವರ ವಾಕ್ಯದಲ್ಲಿ ಅಂತರಿಂದ್ರಿಯದ ಕುರಿತಾಗಿ ನಾವು ಈ ವಾಕ್ಯಗಳಲ್ಲಿ ಇಲ್ಲೇ ನೋಡುತ್ತೇವೆ ಕೀರ್ತನೆಗಳ ಗ್ರಂಥದಲ್ಲಿ ಏಳನೆಯ ಅಧ್ಯಾಯ ಏಳನೆಯ ಕೀರ್ತನೆಯಲ್ಲಿ ಒಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ ಕೀರ್ತನೆ ಏಳನೆಯ ಕೀರ್ತನೆ ಒಂಬತ್ತನೇ ವಾಕ್ಯದಲ್ಲಿ ಇಲ್ಲಿ ನೋಡ್ರಿ ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ ದುಷ್ಟರ ಕೆಟ್ಟತನವೂ ಇಲ್ಲದೆ ಹೋಗುವಂತೆ ಮಾಡು ನೀತಿವಂತರನ್ನ ದೃಢಪಡಿಸು ಇದನ್ನು ಹೇಗೆ ತೆಗೆದುಕೊಳ್ಳೋಣಪ್ಪ ಮನುಷ್ಯರಾಗಿರುವಂಥ ನನ್ನ ಹೃದಯದಲ್ಲಿ ನನ್ನ ಮನಸ್ಸಲ್ಲಿ ನನ್ನ ದೇಹದಲ್ಲಿ ಅಂಗಾಂಗಗಳಲ್ಲಿ ಅಪಾಕರ್ತನೇ ದೇವರೇ ಕೆಟ್ಟದ್ದೇನಿದೆಯೋ ತೆಗೆದು ಬಿಡಪ್ಪ ರೋಗ ಏನಿದೆಯೋ ತೆಗೆದು ಬಿಡಪ್ಪ ಬಲಹೀನತೆ ಏನಿದೆಯೋ ತೆಗೆದು ಬಿಡಪ್ಪ ಕೊನೆಯಲ್ಲಿ ಟೆಸ್ಟ್ ಮಾಡಿಸಿದಾಗ ಅಯ್ಯೋ ನೀವು ಮೊದಲೇ ತೋರಿಸ್ಬೇಕಾಗಿತ್ತು ಸ್ಟೇಜ್ ದಾಟ್ ಹೋಗಿದೆ ಇಲ್ಲಿವರೆಗೂ ಯಾಕೆ ಸುಮ್ಮನೆ ಇದ್ರಿ ಅಂತ ಹೇಳ್ತಾರೆ ಪ್ರೇಯರ್ ಯಾಕೆಂದರೆ ನಮ್ಮ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ನಮ್ಮ ಸುತ್ತಲಿರೋರಿಗೆ ಗೊತ್ತಿಲ್ಲ ಅದು ದೇವರಿಗೆ ಮಾತ್ರ ಗೊತ್ತಾಗ್ತದೆ ಅಂಥ ಟೈಮಲ್ಲಿ ನಾವು ದೇವರನ್ನ ಕೇಳಬೇಕು ದೇವರೇ ದಯಮಾಡಿ ಅಪ್ಪ ನನ್ನ ಅಂತರಿಂದ್ರಿಯಗಳನ್ನು ನೀನು ಪರೀಕ್ಷಿಸು ಏನಾದರೂ ಒಳಗಡೆ ತೊಂದರೆ ಇದ್ದರೆ ನನ್ನ ದೇಹದಲ್ಲಿ ಬಲಹೀನತೆ ಇದ್ದರೆ ಮುಟ್ಟಪ್ಪ ನನ್ನನ್ನು ಸೌಖ್ಯ ಮಾಡಪ್ಪ ಎಂದು ಕೇಳಿಕೊಳ್ಳಬೇಕು ಪ್ರಿಯದೇವ ಜನವೇ ಕೀರ್ತನೆ 26:2 ವಾಕ್ಯ ಯಹೋವನೇ ನನ್ನನ್ನು ಪರೀಕ್ಷಿಸು ಟೆಸ್ಟ್ ಮಾಡಪ್ಪ ನನ್ನನ್ನು ಟೆಸ್ಟ್ ಮಾಡಿ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಅಪ್ಪ ಟೆಸ್ಟ್ ಮೀ ಓ ಲಾರ್ಡ್ ನನ್ನನ್ನು ಪರೀಕ್ಷಿಸು ನಾನು ಏನು ಬಲಹೀನತೆ ಇದೆ ಇವತ್ತು ಏನು ತೊಂದರೆ ಆಗ್ತಾ ಇದೆ ಎಲ್ಲಿ ಕೆಟ್ಟೋಗ್ತಾ ಇದ್ದೀನಿ ಎಲ್ಲಿ ಏನಾಗ್ತಾ ಇದ್ದೀನಿ ಪರೀಕ್ಷಿಸು ಪರೀಕ್ಷಿಸು ಪರಿಶೀಲಿಸು ನನ್ನ ಅಂತರಿಂದ್ರಿಯವನ್ನು ಹೃದಯವನ್ನು ಪರಿಶೋಧಿಸು
ವಾಕ್ಯಗಳಲ್ಲಿ ಹೇಳ್ತಾ ಇರುವಂತದ್ದು ನನ್ನ ಅಂತರಿಂದ್ರಿಯವನ್ನು ನನ್ನ ಹೃದಯವನ್ನು ಪರೀಕ್ಷಿಸು ಪರಿಶೋಧಿಸು ಎಂದು ಹೇಳ್ತಾ ಇದ್ದಾರೆ ನಾವು ಆಸ್ಪತ್ರೆಗಳಲ್ಲಿ ಹೋಗಿ ಮಾತ್ರನೇ ಕೇಳ್ತೀವಿ ಡಾಕ್ಟ್ರೇ ಏನೋ ಯಾಕೆ ಅಂತ ಟೆಸ್ಟ್ ಮಾಡಿ ನೋಡಿಪ್ಪ ಡಾಕ್ಟ್ರೇ ಅಂತ ಹೇಳಬಹುದು ಮೊದಲು ಪರಮವೈದ್ಯನಾಗಿರುವಂತ ದೇವರ ಹತ್ರ ಕೇಳಬೇಕು ಅಪ್ಪ ಈ ದೇಹ ಉಂಟು ಮಾಡಿದವರು ಯಾವ ಮನುಷ್ಯರಲ್ಲಪ್ಪ ಯಾವ ಡಾಕ್ಟರ್ ಅಲ್ಲಪ್ಪ ನಮ್ಮ ಅಪ್ಪ ಅಮ್ಮನೂ ಅಲ್ಲ ನಮ್ಮನ್ನ ದೇವ ಅಪ್ಪ ಅಮ್ಮವೋ ಅವರೇ ಮಾಡಿ ನಮ್ಮನ್ನ ಹೊಟ್ಟೆಯೊಳಗೆ ಇಟ್ಕೊಳ್ಳಲಿಲ್ಲ ಬದಲಾಗಿ ನೀನು ನನ್ನನ್ನು ಉಂಟು ಮಾಡಿದವನ ನನ್ನ ಕೂದಲಿಂದ ಹಿಡಿದು ನನ್ನ ಉಗುರಿಂದ ಹಿಡಿದು ನನ್ನ ಒಳಗಡೆ ಇಡುವ ಕರುಳು ಕಿಡ್ನಿಯಿಂದ ಹಿಡಿದು ಲಿವರ್ ಇಂದ ಹಿಡಿದು ನನ್ನ ದೇಹದ ಎಲುಬುಗಳಿಂದ ಹಿಡಿದು ಉಂಟು ಮಾಡಿದವರು ನೀನಲ್ಲವೇ ನೀನು ನನ್ನನ್ನು ಪರೀಕ್ಷಿಸಯ್ಯ ಪರಿಶೋಧಿಸಯ್ಯ ನನ್ನನ್ನು ಅರಿತುಕೋ ಅಯ್ಯ ಅಂತ ನಾವು ಕೇಳಬೇಕು ಪ್ರಿಯ ದೇವಜನವೇ ಎರೇಮಿಯನ ಗ್ರಂಥದಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ 20ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ ಎಂಬುದಾಗಿ ಹೇಳ್ತಾನೆ ಹಾಲೆಲೂಯಾ ನೀನು ನನ್ನ ಹಿಂಸಕರಿಗೆ ಕೊಡುವ ಪ್ರತಿಫಲವನ್ನು ನನ್ನ ಕಣ್ಣು ನೋಡಲಿ ದೇವ ಇಲ್ಲಿ ಹೇಳ್ತಾ ಇದ್ದಾನೆ ಎರೇಮಿಯನ್ನು ನನ್ನ ಅಂತರಿಂದ್ರಿಯವನ್ನು ನನ್ನ ಹೃದಯವನ್ನು ಪರೀಕ್ಷಿಸಿ ನೋಡಪ್ಪ ಎಂದು ಕೇಳಿಕೊಳ್ತಾ ಇದ್ದಾನೆ ಇವತ್ತು ನನ್ನ ಪ್ರಿಯ ದೇವಜನವೇ ನೀವು ನಾನು ಕೂಡ ದೇವರ ಹತ್ರ ಕೇಳಬೇಕು ಕೇಳೋದು ಮಾತ್ರ ಅಲ್ಲ ನಮಗೆ ಪ್ರತಿಫಲ ಬರಬೇಕಾ ದೇವರು ನಮಗೆಲ್ಲ ಕೊಡಬೇಕಾದ್ರೆ ನಮ್ಮ ದೇವರ ವಾಕ್ಯ ಏನು ಹೇಳ್ತದೆ ಅಂತರಿಂದ್ರಿಯವನ್ನು ಕೂಡ ನೋಡ್ತಾನೆ ನನ್ನ ಮನಸ್ಸಲ್ಲಿ ಕೆಟ್ಟದ ಯೋಚನೆ ಮಾಡ್ತಾ ಇದ್ದಾನೆ ಯಾರು ನೋಡ್ತಾರೆ ಬಿಡು ಯಾರು ನೋಡ್ತಾರೆ ಬಿಡು ಅಂದ್ಕೊಳ್ಬೇಡ್ರಿ ಆ ರೀತಿಯಾಗಿ ನಾನು ಮಾಡ್ತಾ ಇರೋ ತಪ್ಪುಗಳನ್ನು ಯಾರೂ ನೋಡ್ತಾ ಇಲ್ಲ ನಾನು ಚಾಟ್ ಮಾಡ್ತಾ ಇದ್ದೀನಿ ಮೊಬೈಲಲ್ಲಿ ಯಾರು ನೋಡ್ತಾ ಇಲ್ಲ ನಾನು ನೋಡ್ತಾ ಇರೋ ರೀಲ್ಸು ನಾನು ನೋಡ್ತಾ ಇರೋ ಶಾರ್ಟ್ಸು ನಾನು ನೋಡ್ತಾ ಇರೋ ಸಿನಿಮಾ ಯಾರು ನೋಡ್ತಾ ಇಲ್ಲ ನನ್ನ ಕಣ್ಣು ನೋಡ್ತಾ ಇರೋದು ಬೇರೆ ಯಾರೂ ನೋಡ್ತಾ ಇಲ್ಲ ಯಾರೂ ನೋಡದೇ ಇರ್ಬೋದು ಆದರೆ ನೀನು ಮಾಡ್ತಾ ಇರುವಂಥದ್ದು ನಿನ್ನ ಅಂತರಿಂದ್ರಿಯದಲ್ಲಿ ಯೋಚನೆ ಮಾಡಿ ನೀನು ನೋಡಿರ್ಬೋದು ಆದರೆ ನಿನ್ನ ಅಂತರಿಂದ್ರಿಯದಲ್ಲಿ ನೀನು ಕೆಟ್ಟದ್ದನ್ನು ಯೋಚಿಸಿರುವುದನ್ನು ನಿನ್ನ ದೇವರು ನೋಡ್ತಾನಲ್ವಾ ನಿನಗೆ ವಿರೋಧವಾಗಿ ಆಲೋಚನೆ ಮಾಡುವವರು ಅಂದ್ಕೊಳ್ತಾ ಇರ್ಬೋದು ನಾನು ಈಕೆಯ ವಿರುದ್ಧವಾಗಿ ಇವರ ವಿರುದ್ಧವಾಗಿ ಷಡ್ಯಂತ್ರ ಮಾಡೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ನಾನು ಮೋಸ ಮಾಡ್ತಾ ಇರೋದು ನನ್ನ ಹೆಂಡತಿಗೆ ಗೊತ್ತಾಗ್ತಾ ಇಲ್ಲ ನಾನು ಮಾಡ್ತಾ ಇರೋದು ನನ್ನ ಗಂಡನಿಗೆ ಗೊತ್ತಾಗ್ತಾ ಇಲ್ಲ ನನ್ನ ಒಳಗಡೆನೇ ಮಾಡ್ತಾ ಇದ್ದೀನಲ್ಲ ಯಾರು ನೋಡ್ತಾ ಇಲ್ಲ ಅಂತ ಅಂದುಕೊಂಡ್ರೆ ಖಂಡಿತವಾಗಿ ನಮ್ಮನ್ನು ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ ಬದಲಾಗಿ ನಮ್ಮ ಅಂತರಿಂದ್ರಿಯದಲ್ಲಿ ಒಳಗಡೆ ಏನು ನಡೀತದೋ ಎಲ್ಲವನ್ನು ದೇವರು ನೋಡ್ತಾ ಇರ್ತಾನೆ ಅದನ್ನೂ ಕ್ಯಾಲ್ಕುಲೇಟ್ ಮಾಡಿನೇ ನಮಗೆ ಆಶೀರ್ವಾದ ಕೊಡೋದು ನನ್ನ ಬಾಯಿ ತುಟಿಗಳು ದೇವರೇ ಸ್ತೋತ್ರ ಅಂತ ಹೇಳಿ ನನ್ನ ಕಣ್ಣು ಮುಚ್ಚಿಬಿಟ್ಟು ನಾನು ಭಕ್ತಿಯನ್ನು ತೋರಿಸಿಬಿಟ್ಟು ನನ್ನ ಬಾಯಿ ತೆರೆದು ಹೋ ಅಂತ ನಾನು ಪ್ರಾರ್ಥನೆ ಮಾಡಿದರೆ ಒಳಗಡೆ ಏನೋ ಯೋಚನೆ ಮಾಡ್ತಾ ಇದ್ದರೆ ದೇವರು ಬಾಯಲ್ಲಿ ನೀನು ಮಾತಾಡೋ ಮಾತು ನೀನು ಬೇರೆಯವರಿಗೆ ತೋರಿಸ್ತಾ ಇರೋ ಕೈ ಎತ್ತಿರುವುದು ಕೈ ಜೋಡಿಸಿರುವುದು ನೀನು ಏನು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ದೇವರು ನೋಡ್ತಾ ಇರೋದು ನೀನು ಒಳಗಡೆ ಹೃದಯದಲ್ಲಿ ಮೇಲುಗಡೆ ಸ್ತೋತ್ರ 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 ಅಂತ ಹೇಳ್ತಾ ಇರ್ಬೋದು ಒಳಗಡೆ ನೀನು ಪಕ್ಕದಲ್ಲಿರುವವರ ಮೇಲೆ ನಿನ್ನ ಮನೆಯಲ್ಲಿರುವವರ ಮೇಲೆ ನೀನು ಮಾಡ್ತಾ ಇರುವ ಕೆಲಸಗಳು ಒಳಗಡೆ ಏನಿದೆಯೋ ಅದೆಲ್ಲವನ್ನ ದೇವರು ನೋಡ್ತಾ ಇರ್ತಾನೆ ದೇವರು ಅಂತರಿಂದ್ರಿಯವನ್ನು ನೋಡಿ ಪರಿಷ್ಕಾರ ಕೊಡುವವನು ಆತನ್ನು ನಾವು ಮೋಸ ಮಾಡಲಿಕ್ಕೆ ಆಗೋದಿಲ್ಲ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 27ನೇ ವಚನದಲ್ಲಿ ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಯಾವುದನ್ನ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲೆನು ಪವಿತ್ರಾತ್ಮನು ನಿಮ್ಮ ಕುರಿತಾಗಿ ಪ್ರಾರ್ಥಿಸ್ತಾನಂದರೆ ದೇವರಾತ್ಮನು ನಿಮ್ಮ ಪರವಾಗಿ ಬಂದು ನಿಲ್ತಾನಂತಂದರೆ ಅದರ ಅರ್ಥ ನಿಮ್ಮ ಮುಖ ನೋಡಿ ನನ್ನ ಮುಖ ನೋಡಿ ನಾನು ಮಾತಾಡೋದನ್ನು ನೋಡಿ ಅಲ್ಲ ಬದಲಾಗಿ ಪವಿತ್ರಾತ್ಮನು ಒಳಗಡೆ ಅಂತರಿಂದ್ರಿಯವನ್ನು ನಮ್ಮ ಹೃದಯವನ್ನು ಪರೀಕ್ಷಿಸುವವನಾಗಿದ್ದಾನೆಂಬುದು ಎಲ್ಲ ಸಭೆಗಳಿಗೂ ಗೊತ್ತಾಗಬೇಕು ಎಲ್ಲ ಸೇವಕರುಗಳಿಗೂ ಗೊತ್ತಾಗಬೇಕು ಎಲ್ಲ ವಿಶ್ವಾಸಿಗಳಿಗೂ ಗೊತ್ತಾಗಬೇಕು ಇಲ್ಲಿರುವ ನಿಮಗೂ ನನಗೂ ಗೊತ್ತಾಗಬೇಕು ದೇವ್ರ ವಾಕ್ಯ ಯಾವಾಗಲೂ ದೇವ್ರ ವಾಕ್ಯ ಒಳಗಿಂದ ಬದಲಾಗಬೇಕೆಂದು ಆಶಿಸ್ತದೆ ಹೊರತು ಮೇಲುಗಡೆ ಅಲ್ಲ ನಾನು ಯಾವಾಗ ಒಂದು ಉದಾಹರಣೆ ನಿಮಗೆ ಹೇಳ್ತಾ ಇರ್ತೇನೆ ಒಂದು ಗಿಡ ಅಚ್ಚು ಹಸರಾಗಿರಬೇಕಾದರೆ ನೀರು ಹಾಕಬೇಕಾಗಿರೋದು ಎಲೆಗಳ ಮೇಲಲ್ಲ ನೀರು ಹಾಕಬೇಕಾಗಿರೋದು ಬುಡಕ್ಕೆ ಗೊಬ್ಬರ ಹಾಕಬೇಕಾಗಿರೋದು ಬುಡಕ್ಕೆ ಆ ಗಿಡ ಆ ರಸಗೊಬ್ಬರವನ್ನು ಆ ನೀರನ್ನು ತೆಗೆದುಕೊಂಡು ಒಳಗಡೆಯಿಂದ ಪವರ್ ಕೊಟ್ಟಾಗ ಎಲೆಗಳು ಎಷ್ಟು ನೀನು ಬಿಸಿಯಾದರೂ ಬಿಸಿಲಾದರೂ
ಹಸಿರಿಗಿರ್ತವೆ. ನೀರು ಬುಡಕ್ಕಾಕದೆ ಎಲೆಗಳ ಮೇಲೆ ನೀನು ಆಗಾಗ ಹಾಕ್ತಾ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ದೇವಜನರೇ, ಕ್ರೈಸ್ತರಾಗಿರುವಂತ ನಾವು ಕೂಡ ಹಾಗೆ ಹೊರಗಡೆ ಪೌಡರ್ ಸ್ನೋ ಹಾಕಿಬಿಟ್ಟು ಹೊರಗಡೆ ಬಟ್ಟೆ ಹಾಕಿಬಿಟ್ಟು ಹೋಗೋ ಚರ್ಚಲ್ಲಿ ಎಸಿ ಹಾಕಿಕೊಂಡು ಕೂತ್ಕೊಂಡ್ರೆ ದೇವರು ಉತ್ತರ ಕೊಡೋದಿಲ್ಲ. ಬದಲಾಗಿ ನಮ್ಮ ಹೃದಯದ ಒಳಗಡೆಯಿಂದ ಬದಲಾಗಬೇಕು. ನಮ್ಮಲ್ಲಿ ಆತ್ಮನ ಫಲಗಳು ಕಾಣಿಸಬೇಕು, ಪವಿತ್ರಾತ್ಮನ ವರಗಳು ಕಾಣಿಸಬೇಕು. ನಮಗೆ ನಮ್ಮವೇಗಿನ ಅನಿಸಬೇಕು, ನಾನು ದೇವರೇ ನಿನಗೆ ಮೆಚ್ಚಿಕೆಯಾಗಿ ನಡ್ಕೊಳ್ತಾ ಇದ್ದೀನಪ್ಪ. ಬೇರೆಯವರು ಸರ್ಟಿಫಿಕೇಟ್ ಕೊಡೋದು ನಮಗೆ ಬೇಕಾಗಿಲ್ಲ. ದೇವಜನವೇ, ನಿಮಗೆ ನೀವೇ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗುತ್ತಾ? ನನಗೆ ನಾನೇ ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತಾ? ನನಗೊಂದು ಮನಸ್ಸಾಕ್ಷಿ ಇದೆ, ನನಗೆ ಮನಸ್ಸಾಕ್ಷಿ ಇದೆ. ಆ ಮನಸ್ಸಾಕ್ಷಿ ನನಗೆ ಹೇಳುತ್ತದೆ, ಪಾಸ್ಟರ್ ರಮೇಶ್ ಅವರೇ, ರಮೇಶ್ ನೀನು ಹೊರಗೊಂದಿದ್ದೀಯಾ ಒಳಗೊಂದಿದ್ದೀಯಾ?